ಇಂದು ಮತ್ತೆ ಸಿಲಿಕಾನ್ ಸಿಟಿಗೆ ವರುಣ ಎಂಟ್ರಿ ಕೊಟ್ಟಿದ್ದಾರೆ. ಸಂಜೆಯಿಂದ ಬೆಂಗಳೂರಿನಾದ್ಯಂತ ಮಳೆ ಸುರಿತಲೇ ಇದೆ. ಭಾರಿ ಮಳೆಗೆ ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಆದರೆ ಮರ ಬಿದ್ದ ಕಾರಣ ವಾಹನ ಸವಾರರಿಗೆ ಕೆಲಕಾಲ ಕಿರಿಕಿರಿ ಉಂಟಾಯಿತು. ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಭೇಟಿ ನೀಡಿ ಮರ ಕತ್ತರಿಸಿ ತೆರವುಗೊಳಿಸಿದರು. ಸಿಲಿಕಾನ್ ಸಿಟಿಗೆ ಮತ್ತೆ ವರುಣ ಎಂಟ್ರಿ ಕೊಟ್ಟಿದ್ದಾನೆ. ನಾವು ಗಮನಿಸ್ತಾ ಇದೀವಿ, ನಿನ್ನೆ ಕೂಡ ಧಾರಾಕಾರ ಮಳೆ ಆಯಿತು, ಸಂಜೆ ಮೇಲೇನೆ ಮಳೆ ಆಗಿದ್ದು ಇವತ್ತು ಕೂಡ ಬೆಂಗಳೂರಿನಲ್ಲಿ ಸಂಜೆಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ವಾಹನ ಸವಾರರು ತತ್ತರಿಸಿ ಹೋಗಿದ್ದಾರೆ. ಸಂಜೆ ಆಗ್ತಿದ್ದ ಹಾಗೇನೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್. ಮಳೆ ಬಂದ್ರಂತೂ ಕೇಳೋದೇ ಬೇಡ, ಸಾಕಷ್ಟು ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ವಾಹನ ಸವಾರರು ಕಿರಿಕಿರಿಯನ್ನು ಅನುಭವಿಸ್ತಾನೆ ಇದ್ದಾರೆ. ಇನ್ನೊಂದು ಕಡೆ ಬೃಹತ್ ಮರ ಒಂದು ಬಿದ್ದಿದೆ, ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮರವನ್ನು ತೆರವುಗೊಳಿಸೋದಕ್ಕೆ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಳೆಗೆ ವಾಹನ ಸವಾರರು ತತ್ತರಿಸ್ತಾ ಇದ್ದಾರೆ ಅಂತ. ಮಳೆಯಲ್ಲೂ ಕೂಡ ವಾಹನಗಳು ಚಲಿಸ್ತಾ ಇವೆ, ಸ್ಲೋ ಮೂವಿಂಗ್ ಇರುತ್ತೆ. ಅನೇಕ ಕಡೆಗಳಲ್ಲಿ ಮಳೆ ಆದರೆ ಟ್ರಾಫಿಕ್ ಜಾಮ್ ಆಗೋದಂತು ಖಚಿತ. ನಿನ್ನೆ ಕೂಡ ಮಳೆ ಆಗಿತ್ತು ಸಂಜೆ ಮೇಲೆ, ಇವತ್ತು ಸಂಜೆಯಿಂದ ಬೆಂಗಳೂರಿನ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಸಾಕಷ್ಟು ಬಿಸಿಲಿದೆ, ಬಿಸಿಲಿಗೆ ವರುಣ ತಂಪಿರದಿದ್ದಾನೆ ಅನ್ನೋದು ಒಂದು ಕಡೆ ಖುಷಿ, ತಂಪಾಗತ್ತಪ್ಪ ಅಂತ. ಆದರೆ ಇನ್ನೊಂದು ಕಡೆ ಟ್ರಾಫಿಕ್ ಕಿರಿಕಿರಿ, ಸಂಜೆ ಆದರೆ ತುಂಬಾನೇ ಸ್ಲೋ ಮೂವಿಂಗ್ ಇರುತ್ತೆ, ಮರಗಳೇನಾದರೂ ಬಿದ್ದುಬಿಟ್ರೆ ಅನ್ನೋ ಒಂದು ಭಯ. ಯಾಕಂದರೆ ಕಳೆದ ಬಾರಿ ಕೂಡ ಮಲ್ಲೇಶ್ವರಂ ಅನೇಕ ಕಡೆಗಳಲ್ಲಿ ಗಮನಿಸಿದ್ವಿ, ಬೃಹತ್ ಮರ ವಾಹನ ಸವಾರರ ಮೇಲೆ ಬಿದ್ದು ಎಂಥೆಂಥ ಅವಘಡಗಳು ಸಂಭವಿಸಿತ್ತು ಅಂತ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕಷ್ಟೇ. ಕಳೆದ ವರ್ಷ ಆಗಿದ್ದು ಇನ್ನು ರಿಪೀಟ್ ಆಗಬಾರ್ದು ಅಂದರೆ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೋಬಾರ್ದು, ಯಾರೂ ಟೂ ವೀಲರ್ನಲ್ಲಿ ಓಡಾಡದೇ ಇರೋದೇ ಒಳ್ಳೆಯದು. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ನಿನ್ನೆ ಸಂಜೆಯಿಂದ ವರುಣ ಆರ್ಭಟಿಸಿದ್ದ, ಇವತ್ತು ಸಂಜೆ ಕೂಡ ಬೆಂಗಳೂರಿನ ಹಲವೆಡೆ ಮಳೆ ಆಗ್ತಾ ಇದೆ. ಪ್ರಮುಖ ನಗರಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ವಾಹನ ಸವಾರರು ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದಾರೆ, ಜೊತೆಗೆ ಬೃಹತ್ ಮರ ಕೂಡ ಬಿದ್ದಿದೆ, ಅದನ್ನು ತೆರವುಗೊಳಿಸುವಂತಹ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಸಂದೇಶ್? ಜಾಹ್ನವಿ, ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಶುರುವಾಗಿದೆ. ಯಾಕಂದರೆ ನಿನ್ನೆ ಸಂಜೆ ಕೂಡ ಮಳೆ ಬಂದಿತ್ತು, ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಂದರೆ ರಸ್ತೆಗಳಲ್ಲಿ ಮಳೆ ನೀರು ಕೂಡ ಕ್ಲಾಟ್ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಇವತ್ತು ಕೂಡ ಬೆಂಗಳೂರಿನ ಮಲ್ಲೇಶ್ವರಂ, ಸದಾಶಿವನಗರ, ಹಾಗೆ ಕಾರ್ಪೊರೇಷನ್ ಆಗಿರ್ಬೋದು, ಜೊತೆಗೆ ಜಯನಗರ, ಜೆ ಪಿ ನಗರ, ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಮಳೆ ಆಯಿತು. ಈಗ ಸದ್ಯ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಯಾಕಂದರೆ ರಸ್ತೆಯಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಕಂಪ್ಲೀಟಾಗಿ ರಸ್ತೆಯಲ್ಲಿ ನೀರು ನಿಂತಿತ್ತು. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರೇನಿದ್ದಾರೆ ಅವರು ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾಕಂದರೆ ಅವರ ಇಂಜಿನ್ನ ಒಳಗೆ ಅಂದರೆ ಆ ಬೈಕ್ನ ಇಂಜಿನ್ನ ಒಳಗೆ ನೀರು ಹೋಗ್ತಾ ಇದ್ದಿದ್ರಿಂದ ಎಷ್ಟೋ ವೆಹಿಕಲ್ಗಳು ಕೂಡ ಅಂದರೆ ಟೂ ವೀಲರ್ಗಳ ಚಾಲಕರೇನಿದ್ದಾರೆ ಗಾಡಿಯನ್ನು ತಳ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಈಗ ಸದ್ಯ ನೀರಿನ ಪ್ರಮಾಣ ಏನಿದೆ ಅಂದರೆ ರಸ್ತೆಯಲ್ಲಿ ನಿಂತಿದ್ದಂತಹ ನೀರಿನ ಪ್ರಮಾಣ ಕೂಡ ಈಗಾಗಲೇ ಕಡಿಮೆ ಆಗಿರುವಂಥದ್ದು. ಯಾಕಂದರೆ ನಿನ್ನೆ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಮ್ಯಾನ್ ಹೋಲ್ಗಳು ಕೂಡ ಜೊತೆಗೆ ಏನು ಡ್ರೈನೇಜ್ಗಳಿದ್ವು ಅವೆಲ್ಲವನ್ನು ಕೂಡ ಈಗಾಗಲೇ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಸದ್ಯ ನೀರು ಕೂಡ ಈಗಾಗಲೇ ರಸ್ತೆಯಲ್ಲಿ ನಿಂತಿದ್ದಂಥ ನೀರೇನಿದೆ ಅದು ಕಂಪ್ಲೀಟಾಗಿ ಆ ಡ್ರೈನೇಜ್ ಹಾಗೆ ಮ್ಯಾನ್ ಹೋಲ್ನ ಮುಖಾಂತರವಾಗಿ ಎಕ್ಸಾಸ್ಟ್ ಆಗ್ತಾ ಇದೆ. ಜೊತೆಗೆ ರಸ್ತೆಯಲ್ಲಿ ನೀರಿನ ಪ್ರಮಾಣ ಕೂಡ ಈಗಾಗಲೇ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ರಸ್ತೆಗಳಲ್ಲಿ ಮರಗಳು ಕೂಡ ಅಂದರೆ ಮರ ಹಾಗೆ ಮರದ ಕೊಂಬೆಗಳು ಕೂಡ ಈಗಾಗಲೇ ಬಿದ್ದಿದೆ. ಅದೆಲ್ಲ ಎಲ್ಲವನ್ನು ಕೂಡ ಈಗಾಗಲೇ ಬಿಬಿಎಂಪಿ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ, ಆದರೆ ರಸ್ತೆಗಳಲ್ಲಿ ಕೊಂಬೆಗಳು ಬಿದ್ದಿರೋದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲೂ ಕೂಡ ಸಮಸ್ಯೆಗಳಾಗಿಲ್ಲ. ಜಾಹ್ನವಿ, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್.